ಹೃದಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಈ ಬಿಜ್ಜೆ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂಥ ಈ ಒಂದು ಮುಂಜಾನೆ ಮುತ್ತು ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾವು ಆಹ್ವಾನಿಸುತ್ತೇವೆ. ದೇವರ ವಾಕ್ಯವು ಪ್ರಿಯರೇ ನಮ್ಮ ಜೀವಿತದಲ್ಲಿ ಅದು ದೊಡ್ಡ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಯಾಕೆಂದರೆ ಅದು ಮನುಷ್ಯನ ಮಾತುಗಳಲ್ಲ, ಅದು ದೇವರ ಮಾತುಗಳು ಆಗಿದೆ. ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳುವ 119 ಕೀರ್ತನೆ 9-11 ವಚನದವರೆಗೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆಂಬುದಾಗಿ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು, ಶುದ್ಧಪಡಿಸುವಂಥ ವಿಷಯದಲ್ಲಿ ಯಾತರಿಂದ ಅಂದರೆ ಯವನಸ್ಥರು ಮಾತ್ರ ಅಲ್ಲ, ನಾವೆಲ್ಲರೂ ದೇವರ ವಾಕ್ಯವನ್ನು ಓದುತ್ತಾ, ನಿಜವಾಗಿ ನಾವು ನೋಡುವಾಗ ದೇವರ ವಾಕ್ಯವನ್ನು ಓದ್ತಾ ನಾವು ಧ್ಯಾನಿಸ್ತಾ ಇರುವಾಗ ಅನೇಕ ವಿಧದಲ್ಲಿ ದೇವರು ಏನು ಮಾಡ್ತಾನೆ ಹೇಳಿದರೆ, ನಮ್ಮ ನಡತೆಗಳನ್ನು ಕ್ರಮಪಡಿಸ್ತಾ ಬರ್ತಾನೆ. ನಮ್ಮ ತಪ್ಪು ದೋಷಗಳು ನಮಗೆ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ ನಾವು ಏನು ಮಾಡ್ತೀವಿ. ಆದರೆ ದೇವರ ವಾಕ್ಯ ನಾವು ಓದುವಾಗ ದೇವರು ನಮ್ಮ ತಪ್ಪುಗಳನ್ನು, ಅಥವಾ ನಾವು ಓದುವಾಗ ಇದು ದೇವರ ವಾಕ್ಯವೆಂದು ಓದುವಾಗ ದೇವರು ಇದು ಮಾಡಬಾರ್ದು, ಇದು ಮಾಡ್ಬೋದು, ಹೀಗೆ ಇರ್ಬೋದು ಹೇಳುವಾಗ ನಮಗೆ ಅದು ಅರ್ಥ ಆಗ್ತದೆ. ಹಾಗೆ ನಾವು ಗಮನವಿಟ್ಟು ಅದನ್ನು ನೋಡುವಾಗ ದೇವರು ನಮ್ಮ ಜೀವನದಲ್ಲಿ ನಾವು ಸರಾಗವಾದ ಒಂದು ಪರಿಶುದ್ಧವಾದ ಜೀವಿತವನ್ನು ನಮಗೆ ಮಾಡಲಿಕ್ಕೆ ಆಗ್ತದೆ. ಹಾಗೆ ಯವನಸ್ಥರಿಗೆ ಮುಖ್ಯವಾಗಿ ಹೇಳುವುದೇನು, ಯವನಸ್ಥರಿಗೋಸ್ಕರ ಇಲ್ಲಿ ಹೇಳ್ತಿದ್ದಾರೆ. ಯವನಸ್ಥರು ಮುಖ್ಯವಾಗಿ ನೋಡುವಾಗ ಈಗ ಲೋಕದ ಆಶೆಗಳಿಗೆ ಬೇಗ ಅಟ್ರ್ಯಾಕ್ಟ್ ಆಗುವುದು, ಕಣ್ಣಿನ ಆಶೆ, ಅವರಿಗೆ ನೋಡಿದ್ದೆಲ್ಲ ಬೇಕಾಗೋದು, ಅಂದರೆ ಒಬ್ಬರ ಹತ್ರ ನೋಡೋಕೆ ಒಬ್ಬರು ಇರುವುದು, ಆದರೆ ಅದು ಯವನಸ್ಥನ ಒಂದು ಇದು. ಅದಕ್ಕಾಗಿ ಮುಖ್ಯವಾಗಿ ಪ್ರಾಮುಖ್ಯವಾಗಿ ಇಲ್ಲಿ ಯವನಸ್ಥರಿಗೋಸ್ಕರ ಹೇಳಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಸಹ ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯವನ್ನು ಓದ್ತಾ ಇರುವಾಗ ನಮ್ಮ ದೇವರ ವಾಕ್ಯ ಏನಂದರೆ ನಮಗೆ ಕನ್ನಡಿ ಇದ್ದಾಗಿ, ನಾವೀಗ ನಾವೊಂದು ಡ್ರೆಸ್ ಮಾಡುವಾಗ ನಾವು ಕನ್ನಡಿಯನ್ನು ನೋಡುವಾಗ ಇದ್ದ ಏನು ಉಂಟು ಏನಿಲ್ಲ ಅಂತ ನಮಗೆ ತಿಳುವಳಿಕೆ ಆಗ್ತದೆ. ಆದರೆ ನಮ್ಮ ಜೀವಿತಕ್ಕೆ, ನಮ್ಮ ಆತ್ಮೀಯ ಜೀವಿತಕ್ಕೆ ನಾವು ಹೇಗೆ ನಡಿಬೇಕೆಂಬುದಾಗಿ ಸರಿಪಡಿಸುವುದಂತ ನಮಗೆ ಗೊತ್ತಾಗುತ್ತೆ. ನೋಡುವಾಗ ನಾವು ಎಲ್ಲಿ ಕರೆಕ್ಷನ್ ಮಾಡಬೇಕು ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವು ವಾಕ್ಯವನ್ನು ನಾವು ಓದ್ತಾ ಇರುವಾಗ, ಅಂದರೆ ಯಾವಾಗಲೂ ನಾವು ಪತ್ರಿಕೆಗಳನ್ನೆಲ್ಲ ಓದುವಾಗ ನಾವು ಹೇಗೆ ನಡಿಬೇಕು ಎಲ್ಲವನ್ನು ದೇವರು ಅದನ್ನು ಬರೆಸಿಟ್ಟಿದ್ದಾನೆ. ಆದ್ದರಿಂದ ನಾವು ಓದ್ತಾ ಇರುವಾಗ ನಮಗೆ ಅನೇಕ ವಿಧದಲ್ಲಿ ನಮ್ಮ ಜೀವಿತದ ಕೆಲವು ಬಲಹೀನತೆ ಇರ್ಬೋದು, ಕೆಲವು ನಮ್ಮ ಮಾತುಗಳಿರ್ಬೋದು, ಎಲ್ಲವಂದರೆ ನಾವು ಹೇಗೆ ಇರಬೇಕು ಕ್ರಮಪಡಿಸ್ತಾ ನಾವು ಜೀವನ ಮಾಡಲಿಕ್ಕೆ ನಮಗೆ ಖಂಡಿತವಾಗಿಯೂ ಸಾಧ್ಯ. ಅದು ದೇವರ ವಾಕ್ಯವೆಂದಲೇ ನಮಗೆ ಸಾಧ್ಯ. ಮತ್ತು ಯಾವುದು ನಮಗೆ ಅದಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯ? ದೇವರ ವಾಕ್ಯವನ್ನು ಅಲ್ಲಿ ಹೇಳುವ ಪ್ರಕಾರ ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಆಗಲೂ ಕೂಡ ನಾವು ಇಲ್ಲಿ ಏನನ್ನು ನೋಡ್ತೇವೆ ಅಂತ ಹೇಳಿದರೆ, ವಾಕ್ಯವನ್ನು ನಾವು ಗಮನಿಸಬೇಕು. ಅಂದರೆ ವಾಕ್ಯ ಏನು ಹೇಳ್ತದೆ, ಯಾರಿಗೆ ಹೇಳ್ತದೆ? ಈಗ ನಾನು ಓದುವವನಾಗಿದ್ದೇನೆ, ನಾನು ಯಾಕೆ ಓದ್ತೇನೆ ಈ ವಾಕ್ಯ? ಇದು ನನ್ನ ಪ್ರಯೋಜನಕ್ಕೋಸ್ಕರ. ನನ್ನ ಜೀವಿತದಲ್ಲಿ ನಾನು ದೇವರ ಎದುರಿನಲ್ಲಿ ಹೇಗೆ ನಡ್ಕೊಳ್ಬೇಕು? ಒಂದು. ಎರಡನೇದಾಗಿ, ನಾನು ದೇವರ ವಾಕ್ಯ ಹೇಳ್ತದೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ಭೂಮಿಗೆ ಉಪ್ಪಾಗಿದ್ದೇನೆ ಎಂಬುದಾಗಿ. ಸೊ ಆಗಿರುವಾಗ ಈ ವಾಕ್ಯ ಇಲ್ಲಿ ಯವನಸ್ಥನಿಗೆ ಯಾಕೆ ಹೇಳ್ತೇನೆ ಎಂಬುದಾಗಿ, ಆಗ ನೀನು ಹೇಳಿದ ಪ್ರಕಾರ ಇಲ್ಲಿ ಯವನಸ್ಥರು ಈಸಿಯಾಗಿ ಲೋಕದ ಸಂಗತಿಗಳಿಗೆ, ಹೌದು ಕೂಡ ಈಗಿನ ಕಾಲದಲ್ಲಿ ನೋಡುವಾಗ ಮೊಬೈಲ್ ಇದೆ, ಎಲ್ಲವೂ ಕೂಡ ಏನಾಗ್ತದೆ, ಮೊಬೈಲಲ್ಲಿ ಒಳ್ಳೆ ಸಂಗತಿಗಳು ಬರ್ತದೆ, ಕೆಟ್ಟ ಸಂಗತಿಗಳು ಬರ್ತದೆ, ಆಶಿಸಬಾರದ ಸಂಗತಿಗಳು ಬರ್ತದೆ, ಎಲ್ಲ ಸಂಗತಿ ಬರ್ತದೆ. ಆದ ಕಾರಣ ಯಾವುದು ಆಶಿಸಬೇಕು, ಯಾವುದು ಆಶಿಸಬಾರ್ದು, ಯಾವುದು ತಾನು ತೆಗೆದುಕೊಳ್ಬೇಕು, ಯಾವುದು ತೆಗೆದುಕೊಳ್ಬಾರ್ದು, ಒಂದು ವೇಳೆ ಆಶಿಸಬಾರದ ಸಂಗತಿಗಳು
ದಿನಗಳನ್ನು ಆಶಿಸುವಾಗ ಅದನ್ನು ಅದರಲ್ಲಿ ನಾವು ಇರುವಾಗ ನಾವು ಪ್ರತಿನಿತ್ಯ ನಾವು ದೇವರ ವಾಕ್ಯವನ್ನು ಓದುವವರಾಗಿರುವಾಗ ಆ ವಾಕ್ಯ ಏನು ಮಾಡ್ತದೆ ನಮಗೆ ಬೋಧಿಸ್ತದೆ. ನಾವು ಗಮನಿಸುವಾಗ ಆ ದೇವರ ವಾಕ್ಯ ಹೇಳ್ತದೆ, ವಾಕ್ಯವನ್ನು ಗಮನಿಸಿ ನಮ್ಮ ನಡತೆಯನ್ನು ಹೇಗೆ ಶುದ್ಧಪಡಿಸಿಕೊಳ್ತೇವೆ ಹೇಳಿದರೆ ಆ ವಾಕ್ಯಕ್ಕೆ ನಾವು ವಿಧೇಯರಾಗುವ ಮೂಲಕ ಗಮನಿಸಿ ಆ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಡುವಾಗ ನಮ್ಮ ನಡತೆಯನ್ನು ಏನು ಮಾಡುವ ಸರಿಪಡಿಸಿಕೊಡು. ಈಗ ಲೋಕದಲ್ಲಿ ಒಂದು ಉದಾಹರಣೆ, ಈಗ ನಾವು ಒಂದು ಕಡೆಗೆ ಹೋಗ್ತೇವೆ, ಒಂದು ಕಡೆಗೆ ಹೋಗುವಾಗ ನಾವು ಈಗ ಏನುಂಟು ಗೂಗಲ್ ಮ್ಯಾಪ್ ಎಲ್ಲ ಉಂಟು. ಈಗ ನಾವೇನು ಮಾಡ್ತೇವೆ, ಗೂಗಲ್ ಮ್ಯಾಪ್ ಇದ್ದರೂ ಕೂಡ ನಾವೇನು ಮಾಡ್ತೇವೆ, ಕೆಲಸ ಸರಿ ಮಾತಾಡ್ತಾ ಅದು ಮ್ಯಾಪ್ ತೋರಿಸುವಂಥ ವಿರುದ್ಧ ದಿಕ್ಕಿಗೆ ಹೋಗ್ಬಿಡ್ತೇವೆ. ಆಗ ಇಮಿಡಿಯೇಟಾಗಿ ಮ್ಯಾಪ್ ಏನಾಗ್ತದೆ, ಡೈರೆಕ್ಷನ್ ಕಟ್ ಮಾಡ್ತದೆ, ಡೈರೆಕ್ಷನ್ ಕಟ್ ಮಾಡ್ತದೆ. ಹಾಗೆ ನಾವು ಏನಿದು ಕಟ್ ಮಾಡ್ತದೆ ನೋಡುವಾಗ ನಮಗೆ ಗೊತ್ತಾಗ್ತದೆ ನಾವು ತಪ್ಪಿದ್ದೇವೆ ಅಂತ. ತಪ್ಪಿದ್ದೇವೆ ಹೇಳಿದ ಕೂಡ ಅಲ್ಲಿ ಅದರಲ್ಲಿ ಮುಂದೆ ಹೋಗ್ತೇವಾ ಇಲ್ಲ, ಯಾಕಂದರೆ ಸುತ್ತು ಬರಬೇಕು, ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತದೆ ಅದು. ಅದಕ್ಕೆ ಏನು ಮಾಡ್ತೇವೆ ಅಂತ ಹೇಳಿದರೆ ನಾವು ತಿರುಗಿ ಹಿಂದೆ ಬರ್ತೇವೆ, ಹಿಂದೆ ಬಂದು ತಿರುಗಿ ಸರಿಯಾದ ಮಾರ್ಗದಲ್ಲಿ ನಾವು ಹೋಗ್ತೇವೆ. ಅದಕ್ಕೆ ಇಲ್ಲಿ ಭಕ್ತನು ಹೇಳ್ತಾನೆ, ನಾನು ಪೂರ್ಣ ಮನಸ್ಸಿಂದ ನಿನ್ನ ನೋಡುತ್ತೇನೆ. ಅಂದರೆ ನಾವು ವಾಕ್ಯ ಓದೋದೇ ಯಾಕೆ ಹೇಳಿದರೆ ದೇವರನ್ನು ದೇವರು ಏನು ಹೇಳ್ತಾನೆ ನನ್ನ ಜೀವಿತದಲ್ಲಿ, ಯಾಕಂದರೆ ನನ್ನ ಜೀವಿತ ದೇವರು ನನಗೆ ಕೊಟ್ಟದ್ದು, ನಾನು ದೇವರ ಮಾರ್ಗದಲ್ಲಿ ನಡೀಬೇಕಂತೆ, ದೇವರು ನನ್ನ ವಿಷಯದಲ್ಲಿ ಏನು ಹೇಳ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಪೂರ್ಣ ಮನಸ್ಸಿಂದ ಹುಡುಕ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ, ಅಂದರೆ ನಿನ್ನ ವಾಕ್ಯಗಳಿಗೆ ತಪ್ಪಿ ಹೋಗದಂತೆ ಕಾಯಿ ಎಂಬುದಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ. ನೆಕ್ಸ್ಟ್ ಅವನು ಹೇಳ್ತಿದ್ದಾನೆ, ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಹೇಳ್ತಾನೆ. ಅಂದರೆ ಈಗ ಗಮನಿಸಿ ನಡೆಯುವುದರಿಂದ, ಅಂದರೆ ವಾಕ್ಯವನ್ನು ಓದಿ ಅದನ್ನು ತನ್ನ ಜೀವಿತಕ್ಕೆ ಅಳವಡಿಸಿ ಅದರ ಪ್ರಕಾರ ನಡೆಯುವುದರಿಂದ ನಮ್ಮ ನಡತೆ ಶುದ್ಧ ಆಗ್ತದೆ. ಅಂದರೆ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಾವು ನಡ್ಕೊಳ್ಳಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ನಾವು ನಿಜವಾಗಿ ಒಂದು ಕಡೆಯಲ್ಲಿ ಪಾಪದಿಂದ ನಾವು ಹೊಂದಿದ್ದೇವೆ, ಮತ್ತು ದೇವರು ಕೆಲವು ನಮಗೆ ಕೊಟ್ಟಂಥ ವಾಗ್ದಾನಗಳು, ನಮಗೆ ಕೊಟ್ಟಂಥ ವಾಕ್ಯಗಳು, ನಾವು ನೀತಿವಂತರು, ನಾವು ದೇವರ ಮಕ್ಕಳು, ಅದು ಏನು ಮಾಡ್ತದೆ ನಮ್ಮನ್ನು ಈ ಪಾಪ ಮಾಡದಂತೆ ನಮ್ಮನ್ನು ಕಾಡ್ತದೆ. ನಾವು ದೇವರ ಮಕ್ಕಳು ಅಂದರೆ ದೇವರ ಮಕ್ಕಳು ಎಂಬುದಾಗಿ ನಾವೆನಿಸ್ತೇವೆ. ನಮಗೆ ಕೆಲವು ವಾಗ್ದಾನ ಕೊಡ್ತೇವೆ, ನಾವು ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನ, ನಾವು ಅದನ್ನೇ ನಾವು ಒಂದು ಲೋಕದಲ್ಲಿ ನೋಡುವಾಗ ಒಂದು ಹೈಪೈಯಲ್ಲಿ ಇರುವಂಥ ಮಕ್ಕಳು ಎಲ್ಲ ಆ ಕೊಳಕು ಇದಕ್ಕೆ ಹೋಗುವುದಿಲ್ಲ. ಅಂಥ ರೀತಿಯಲ್ಲಿ ನಾವು ದೇವರ ಮಕ್ಕಳು ಹೇಳುವಾಗ ನಾವು ಆ ರೀತಿಯಾಗಿ ನಡೀಲಿಕ್ಕೂ ನಮಗೆ ಆ ಒಂದು ದೇವರು ಕೊಟ್ಟ ಆಶೀರ್ವಾದಗಳು, ವಾಗ್ದಾನಗಳನ್ನು ನಾವು ಅದನ್ನು ಇಟ್ಕೊಂಡು ನಾವು ಲೋಕದಲ್ಲಿ ನಾವು ಚಲಿಸ್ಲಿಕ್ಕಾಗ್ತದೆ, ನಾವು ಆ ರೀತಿಯಾಗಿ ಆಶೀರ್ವಾದ ಹೊಂದಲಿಕ್ಕಾಗ್ತದೆ. ಅದೇ ಆಶೀರ್ವಾದವನ್ನು ನಾವು ಹೊಂದಿಕೊಂಡು ನಮ್ಮ ಜೀವಿತವನ್ನು ಮಾಡಲಿಕ್ಕೆ. ಅದಕ್ಕೆ ಯೋಹಾನನು ಬರೆದ ಸುವಾರ್ತ 15:3 ವಚನದಲ್ಲಿ ಯೇಸುಸ್ವಾಮಿ ಹೇಳ್ತಾನೆ, ನಾನು ಹೇಳಿದ ಮಾತುಗಳ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ ಎಂಬುದು. ಅಂದ್ರೆ ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ, ಈಗ ಶುದ್ಧರಾಗಿದ್ದೀರಿ ಎಂಬುದಾಗಿ ಹೇಳ್ತಾನೆ. ಅಂದರೆ ವಾಕ್ಯ ಹೇಗೆ ಶುದ್ಧ ಮಾಡ್ತದೆ ಅಂದರೆ ವಾಕ್ಯ ದೇವರು ಮಾಡಿದ ಸಂಗತಿಗಳನ್ನು ತಿಳಿಸ್ತದೆ. ದೇವರು ನಮ್ಮನ್ನು ಕ್ಷಮಿಸಿರುವಂಥದ್ದು, ದೇವರು ನಮಗೆ ಜಗದುತ್ಪತ್ತಿಗೆ ಮೊದಲು ನಮ್ಮನ್ನು ಆರಿಸಿಕೊಂಡದ್ದು, ಯೇಸು ಕ್ರಿಸ್ತನನ್ನು ಯಾಕೆ ದೇವರು ಕಳಿಸಿದ, ಇದೆಲ್ಲವೂ ಬೈಬಲ್ ಗ್ರಂಥದಲ್ಲಿ ಇರ್ತದೆ. ಈಗ ಯೇಸು ಸ್ವಾಮಿ ಈ ಸಂದರ್ಭ ಹೇಳ್ತಾನೆ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ. ಹಲ್ಲೆಲೂಯ. ಅಂದರೆ ವಾಕ್ಯ ನಮ್ಮನ್ನು ಏನು ಮಾಡ್ತದೆ, ನಮ್ಮನ್ನು ತಿದ್ದುತ್ತದೆ, ನಮ್ಮನ್ನು ಕ್ರಮಪಡಿಸ್ತದೆ, ನಮಗೆ ಜ್ಞಾನ ಕೊಡ್ತದೆ, ನಮಗೆ ತಿಳುವಳಿಕೆ ಕೊಡ್ತದೆ, ನಮಗೆ ಪರಿಜ್ಞಾನವನ್ನು ಉಂಟು ಮಾಡ್ತದೆ. ಅದಕ್ಕೆ ಯೋಲುಕನು ಬರೆದ ಸುವಾರ್ತೆಯಲ್ಲಿ ಕೂಡ ಯೇಸು ಸ್ವಾಮಿ ಹೇಳ್ತಾನೆ, 6:46 ವಚನದಿಂದ ನೋಡಿಕೊಂಡು, ಲೋಕನು ಬರೆದ ಸುವಾರ್ತೆ 6:46. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದಿರುವುದೇಕೆ ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಇಲ್ಲಿ ಕೂಡ ನಾವು ನೋಡ್ತೇವೆ ಯೇಸು ಸ್ವಾಮಿ ಹೇಳ್ತಾನೆ, ಇದನ್ನು ನಾವು ಏನು ಮಾಡ್ತೇವೆ, ನಾವು ಯೇಸು ಸ್ವಾಮಿ ನಮ್ಮ ದೇವರು ನಮ್ಮ ಕರ್ತನು ನಮ್ಮ ರಕ್ಷಕನು ಎಂಬುದಾಗಿ ಹೇಳ್ತೇವೆ. ನಾವು ಏನು ಹೇಳ್ತೇವೋ ಅದನ್ನು ಯೇಸು ಸ್ವಾಮಿ ಕೇಳಿದರೂ ಆತನು ಯಾವುದನ್ನು ಗಮನಿಸ್ತಾನೆ ಹೇಳಿದರೆ ನಮ್ಮ ನಡತೆಯನ್ನು ಗಮನಿಸ್ತಾನೆ. ನಾವು ವಾಕ್ಯ ಓದ್ತೇವೆ, ವಾಕ್ಯ ಕೇಳ್ತೇವೆ, ಪ್ರಸಂಗ ಕೇಳ್ತೇವೆ, ಉಪದೇಶ ಕೇಳ್ತೇವೆ, ಎಲ್ಲವನ್ನು ಮಾಡ್ತೇವೆ. ಆದರೆ ಕೇಳಿದಂಥ ಉಪದೇಶವನ್ನು, ಕೇಳಿದಂಥ ಪ್ರಸಂಗ ವಾಕ್ಯವನ್ನು, ಈ ಬೈಬಲ್ನಲ್ಲಿ ಓದಿದಂಥ ವಾಕ್ಯವನ್ನು ಈ ಕೇಳಿ ಅದರ ಪ್ರಕಾರ ನಡೆಯದಿದ್ದಾಗ ದೇವರು ನಮ್ಮನ್ನು ಏನಂತ ಕರೀತಾನೆ ಹೇಳಿದರೆ ಬುದ್ಧಿಹೀನರು. ಆದರೆ ಯಾರು ವಾಕ್ಯವನ್ನು
ಕೈಕೊಂಡು ನಡೀತಾನೋ ಅವನಿಗೆ ಅವನಂತ ದೇವರು ಏನು ಯೇಸ್ವಾಮಿ ಏನು ಹೇಳ್ತಾನೆ ಹೇಳಿದರೆ, ಅವನಿಗೆ ಸಮಸ್ಯೆಗಳು ಈ ಲೋಕದಲ್ಲಿ ಪಾಪವನ್ನು ಹಿಡಿಯಲಿಕ್ಕೆ ಬಂದಾಗ ವಾಕ್ಯ ಅವನಲ್ಲಿ ನೆಲೆಗೊಂಡಿರುವುದನ್ನು ಅವನು ಪಾಪಕ್ಕೆ ಒಳಗಾಗುವುದಿಲ್ಲ, ಶೋಧನೆಗೆ ಒಳಗಾಗುವುದಿಲ್ಲ. ಅವನು ಇಕ್ಕಟ್ಟು ಸಮಸ್ಯೆಗಳು ಬರುವಾಗ ಅವನು ಕುಗ್ಗಿ ಹೋಗುವುದಿಲ್ಲ. ಯಾಕೆಂತೇಳಿದರೆ ಅವನ ಜೀವಿತ ವಾಕ್ಯದಲ್ಲಿ ಏನಾಗಿರ್ತದೆ, ನೆಲೆಗೊಂಡಿರ್ತದೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳಿದ ಹಾಗೆ ನೀವು ಮಾಡದೇ ಇರುವುದರಿಂದ ಹೇಗೆ ನೀವು ಸ್ವಾಮಿ ಅಂತ ಕರೀತೀರಿ? ಸ್ವಾಮಿ ಅಂದರೆ ಒಡೆಯ, ರಕ್ಷಕ, ನಮ್ಮ ಕರ್ತನು ಎಂಬುದಾಗ ಅರ್ಥ. ಸೊ ನಾವು ಒಬ್ಬರನ್ನು ಈಗ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇವೆ, ಬಾಸ್ ಅಂತ ಹೇಳ್ತೇವೆ ನಾವು. ಬಾಸ್ ನೀನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ಹೇಳ್ತಾರೆ. ಆಯ್ತಾಯ್ತು ಅಂತ ತಲೆ ಅಲ್ಲಾಡಿಸಿ ಮತ್ತೆ ಅವ್ರು ಹೋದ ನಂತರ ನಾವು ಹಾಗೆ ಮಾಡದಿದ್ದಾಗ ಏನು ಹೇಳ್ತಾರೆ ಅವರು? ನೀನು ನಾನು ಎದುರಲ್ಲಿರುವಾಗ ಆಯ್ತು ಹೇಳ್ತಿ, ನಾನು ಹಿಂದೆ ಹೋಗುವಾಗ ನೀನು ಮಾಡುವುದಿಲ್ಲ ಎಂಬುದಾಗಿ ಏನು ಹೇಳ್ತಾರೆ? ಹಾಂ, ಅವರು ಆಯ್ತಾಯ್ತು ಹೇಳುವುದಕ್ಕೆ ಅವರು ಮೆಚ್ಚಿಕೊಳ್ಳುವುದಿಲ್ಲ, ಅವರು ನಮ್ಮ ನಡತೆಯನ್ನು ಮೆಚ್ಚಿಕೊಳ್ತಾರೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾನೆ ಹೇಳಿದರೆ, ನಾವು ಈ ಲೋಕದಲ್ಲಿ ಸಮಸ್ಯೆಗಳನ್ನು ಅಥವಾ ಯಾವುದೇ ಸಂಗತಿಗಳನ್ನು ನಾವು ಜಯಿಸಬೇಕಾದರೆ ನಾವು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು. ಹೌದಲ್ಲ, ನಮ್ಮ ಜೀವನವನ್ನು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ಕಟ್ಟಿಕೊಂಡು, ಕರೆಕ್ಟ್. ಸೊ ಅಂದರೆ ವಾಕ್ಯವೆಂಬ ವಾಕ್ಯ ಎಂಬ ಕಲ್ಲಿನ ಮೇಲೆ ನಾವು ಕಟ್ಟುತ್ತಾ ನಾವು ಬರಬೇಕೆಂಬುದಾಗ. ಈಗ ಉದಾಹರಣೆಯಾಗಿ ನಾವು ಹೇಳುವಾಗ, ಯೇಸು ಸ್ವಾಮಿಯೊಟ್ಟಿಗೆ ಎಷ್ಟು ಜನ ಶಿಷ್ಯರಿದ್ದರು? 12 ಜನ ಇದ್ದರು ಶಿಷ್ಯರು, ಅಪೋಸ್ತಲರು. ಅದರಲ್ಲಿ ಒಬ್ಬ ಯೂದ ಇದ್ದ. ಹೌದಲ್ಲ, ಈಗ ಯೂದ ನಾವು ನೋಡ್ತೇವೆ 12 ಜನರೊಟ್ಟಿಗಿದ್ದ. ಯೇಸು ಸ್ವಾಮಿ ಹೋಗುವಲ್ಲೆಲ್ಲ ಯೂದನು ಕೂಡ ಹೋದ, 12 ಜನ ಶಿಷ್ಯರು ಅವನು ಹೋದ. ಯೇಸು ಸ್ವಾಮಿ ಮಾಡಿದ ಅದ್ಭುತವನ್ನು ಆತನು ನೋಡಿದ, ಪರ್ವತ ಪ್ರಸಂಗವನ್ನು ಆತನು ಕೇಳಿದ್ದಾನೆ, ಕುಷ್ಠರೋಗಿಗಳನ್ನು ವಾಸ ಮಾಡಿದ ನೋಡಿದ್ದಾನೆ, ಮಾತು ಮಾತಿನಿಂದಲೇ ದೆವ್ವಗಳನ್ನು ಬಿಡಿಸಿದನು ನೋಡಿದ್ದಾನೆ, ಮಾತು ಮಾತಿನಿಂದಲೇ ರೋಗಿಗಳನ್ನು ಸ್ವಸ್ಥಪಡಿದನು ನೋಡಿದ್ದಾನೆ, ಸತ್ತಂಥ ಲಾಜರನ್ನು ಎಬ್ಬಿಸಿದನು ನೋಡಿದ್ದಾನೆ, ಸಮುದ್ರದ ಮೇಲೆ ನಡೆದನನ್ನು ನೋಡಿದ್ದಾನೆ. ಅಂದರೆ ಕ್ರಿಸ್ತನು ಯಾರೆಂಬುದಾಗಿ ಅವನಿಗೆ ಸಾಧಾರಣವಾಗಿ ಖಂಡಿತವಾಗಿ ಅವನಿಗೆ ಅರ್ಥವಾಗಿದೆ. ಆದರೆ ನಾವು ನೋಡ್ತೇವೆ ಅವನು ವಾಕ್ಯವನ್ನು ಕೇಳ್ತಿದ್ರು, ಅವನ ಮನಸ್ಸು ಯೇಸು ಕ್ರಿಸ್ತನು ಹೇಳಿದ ವಾಕ್ಯದಲ್ಲಿ ನೆಲೆಗೊಂಡಿರಲಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಬೋದು. ಯಾಕಂದರೆ ಅವನ ಮನಸ್ಸಿನಲ್ಲಿ ಒಂದು ಹಣದ ಆಸೆ ಇತ್ತು, ಹಣದ ಆಸೆ ಇತ್ತು. ಆದ ಕಾರಣ ಈ ಹಣದ ಇಷ್ಟು ವಾಕ್ಯವನ್ನು ಕೇಳ್ತಾ ಇದ್ದರು. ಈಗ ಯೇಸು ಸ್ವಾಮಿ ಹೋದಲ್ಲೆಲ್ಲ ಆತನನ್ನು ಅನೇಕ ಸ್ತ್ರೀಯರು ಮತ್ತು ಅನೇಕ ಜನರು ಆತನನ್ನು ಸನ್ಮಾನಿಸ್ತಿದ್ದರು, ಕಾಣಿಕೆಗಳನ್ನು ಆತನಿಗೆ ಕೊಡ್ತಾ ಇದ್ದರು. ಆದರೆ ನಾವು ನೋಡುವಾಗ ಇಲ್ಲಿ ಅವನಿಗೆ ಅದು ಹಣದ ಆಸೆ ಇದ್ದದ್ದರಿಂದ ಅವನ ಮನಸ್ಸಿನೊಂದು ಕೆಟ್ಟ ಯೋಚನೆ ಬಂತು. ಯೋಚನೆ ಬಂದು ಯೇಸುವನ್ನು ನಾವು ಹಿಡ್ಕೊಟ್ರೆ ಬಹುಶಃ ಅವನು ನೆನೆಸಿರ್ಬೋದು, ಯೇಸುವನ್ನು ಹಿಡಿಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಅವನು ಸತ್ತವರನ್ನು ಎಬ್ಬಿಸಿದ್ದಾನೆ ಎಂಬ ತನಗೆ ಈ ರೀತಿಯಾಗಿ ಹಣ ಮಾಡಬಹುದು, ಒಪ್ಪಿಸಿಕೊಡ್ತೇನೆ ನಾನು, ಯೇಸು ತಪ್ಪಿಸಿಕೊಂಡ್ರೆ ನನಗೆ ಇನ್ನೊಮ್ಮೆ ಹಿಡಿದುಕೊಡುವುದಿಲ್ಲ, ಆ ರೀತಿಯಾಗಿ ಯೋಚನೆ ಮಾಡಿರಲು ಕೂಡ ಬಹುದು, ಗೊತ್ತಿಲ್ಲ. ಆದರೆ ನಾವು ನೋಡ್ತೇವೆ ಯಾವಾಗ ಅವನು ಯೇಸು ಸ್ವಾಮಿ ಆ ಪಸ್ಕಾಬದ ಊಟದಲ್ಲಿ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡ್ಕೊಳ್ಳುವವನಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಆಗ ಕೂಡ ಬಹಿರಂಗವಾಗಿ ಯೇಸು ಹೇಳಿದರು, ಅವನ ಮನಸ್ಸಿನಲ್ಲಿ ಗೊತ್ತುಂಟು ನಾನೇ ಹಿಡ್ಕೊಡುವವನೆಂಬುದ. ಆದರೂ ಕೂಡ ಅವನ ಮನಸ್ಸು ಹಣದ ಮೇಲೆ ಇದ್ದದ್ದರಿಂದ ಅವನು ಏನು ಮಾಡಿದ ಹೇಳಿದರೆ, ಓ ನಾನು ಹಿಡ್ಕೊಡುವವನಿದ್ದೇನೆ ಎಂಬುದಾಗಿ ಎಲ್ಲರಿಗೂ ಗೊತ್ತಾದರೆ ನನ್ನ ಮರ್ಯಾದೆ ಹೋಗ್ತದೆ, ಅದು ಏನು ಬರಲಿಲ್ಲ, ಯಾಕಂದರೆ ಹಣ ಅವನ ಎದುರಿನಲ್ಲಿತ್ತು. ಆದ ಕಾರಣ ಅವನು ಏನು ಮಾಡ್ತಾನಿದ್ದೆ, ಕೊನೆಯವರೆಗೂ ಯೇಸು ಕೊಟ್ಟಿರೋ ಅವಕಾಶವನ್ನು ಅವನು ವ್ಯರ್ಥಪಡಿಸ್ಕೊಂಡ. ಯೇಸು ಕೊನೆದಾಗ ಹೇಳ್ತಾನೆ, ಈ ತುತ್ತನ್ನು ಅದ್ದಿ ಯಾರಿಗೆ ನಾನು ಕೊಡ್ತೇನೆ ಅಂದರೆ ಎಲ್ಲರೂ ಹೇಳ್ತಾರೆ ನಾನಲ್ಲವಲ್ಲ ಎಂಬುದಾಗಿ ಆತನು ಹೇಳ್ತಾರೆ. ಯೋಧನು ಕೂಡ ಹೇಳ್ತಾರೆ ನಾನಲ್ಲವಾಗ, ಯೇಸು ಸ್ವಾಮಿ ಹೇಳ್ತೇನೆ ನೀನೇ ಹೇಳಿದ್ದಿ, ನೀನೇ ನನ್ನನ್ನು ಹಿಡ್ಕೊಡ್ತಿ, ನಾನು ಈ ತುತ್ತನ್ನು ಅದ್ದಿ ಯಾರಿಗೆ ಕೊಡ್ತೇನೋ ಅವನೇ ನನ್ನನ್ನು ಹಿಡ್ಕೊಡು ಅವನು ಹೇಳ್ತಾನೆ. ಅದಕ್ಕೆ ನಾವು ನೋಡಿ ಅಷ್ಟು ಹೇಳಿದರೂ ಕೂಡ ಆ ಮಾತುಗಳು ಅವನಲ್ಲಿ ಏನು ಚೇಂಜಸ್ ತರಲಿಲ್ಲ. ಕಾರಣ ಅವನ ಮನಸ್ಸು ಅವನ ಹೃದಯದಲ್ಲಿ ಬೇರೆಯೇ ಏನಾಗಿತ್ತು, ಅಲ್ಲಿ ನೆಲೆಗೊಂಡಿತ್ತು. ಆ ಕ್ರಿಸ್ತನ ವಾಕ್ಯವು ನೆಲೆಗೊಂಡಿರಲಿಲ್ಲ. ಸೊ ಕ್ರಿಸ್ತನ ವಾಕ್ಯವೇನಾಗಿರಲಿಲ್ಲ, ನೆಲೆಗೊಂಡಿಲ್ಲ. ಮತ್ತೊಂದು ಮಾತು ಹೇಳ್ತಾನೆ, ಏ ಸ್ವಾಮಿ ನನ್ನನ್ನು ಹಿಡುಕೊಡುವನ ಗತಿ ಏನಂತ ಹೇಳಲಿಲ್ಲ ಎಂಬುದಾಗಿ ಕೂಡ ಹೇಳ್ತಾನೆ. ನನ್ನನ್ನು ಹಿಡುಕೊಡುವನ ಗತಿ ಏನು, ಅವನು ಹುಟ್ಟದಿದ್ದರೆ ಒಳ್ಳೆಯದಿತ್ತು ಎಂಬ ಪದವನ್ನು ಕೂಡ ಹೇಳ್ತಾನೆ. ಆದರೆ ಈ ಯಾವ ವಾಕ್ಯ ಕೂಡ ಅವನಲ್ಲಿ ಮಾನಸಾಂತರವನ್ನು ತರಲಿಕ್ಕಾಗಲಿ, ಸೆಕೆಂಡ್ ಥಾಟ್ ತರಲಿಕ್ಕಾಗಲಿ ಕಾರ್ಯ ಮಾಡಲೇ ಇಲ್ಲ. ಸೊ ನಾವು ನೋಡ್ತೇವೆ ಅವನು ವಾಕ್ಯ ಕೇಳಿದರು, ವಾಕ್ಯವನ್ನು ನೆಲೆಗೊಳ್ಳಲಿಲ್ಲ. ಅದಕ್ಕೆ ನೆಕ್ಸ್ಟ್ ಅವನು ಪಶ್ಚಾತ್ತಾಪ ಕೂಡ ಪಡಲಿಕ್ಕೆ ಸಾಧ್ಯವಾಗಲಿಲ್ಲ. ಸೊ ಯಾವಾಗ ಅವನು ಪಶ್ಚಾತ್ತಾಪ ಪಡಲಿಕ್ಕೆ ಸಾಧ್ಯವಾಗಲಿಲ್ಲ, ತನ್ನ ಜೀವಿತವನ್ನು ಏನು ಮಾಡಿದ, ಅವನು ಅಂತ್ಯ ಮಾಡಿಕೊಂಡ. ಅದು ನಿಜವಾಗಿಯೂ ಅದು ದುರದೃಷ್ಟಕರವಾದದ್ದು. ಎಷ್ಟೋ ಸಾರಿ ವಿಶ್ವಾಸಿಗಳ ಒಂದು ಜೀವಿತದಲ್ಲಿ ಹೀಗೆ ಆಗುವುದನ್ನು ನಾವು ನೋಡ್ತೇವೆ.
ಹೀಗೆ ಆಗೋದನ್ನು ನೋಡ್ತೇವೆ. ವಾಕ್ಯ ಹೇಳ್ತಾರೆ ಅವರಿಗೆ ತಪ್ಪಂತ ಗೊತ್ತುಂಟು, ಆದರೂ ಕೂಡ ಮತ್ತೆ ಮತ್ತೆ ಅವರು ಮಾಡಿದ ತಪ್ಪುಗಳನ್ನೇ ಮಾಡಿಕೊಂಡು ಹೋಗ್ತಾರೆ. ಪಾಸ್ಟ್ನವರು ಎಚ್ಚರಿಸ್ತಾರೆ, ಮನೆಯಲ್ಲಿ ತಂದೆ ತಾಯಿಗಳು ಎಚ್ಚರಿಸ್ತಾರೆ, ಹಿರಿಯರು ಎಚ್ಚರಿಸ್ತಾರೆ, ಆದರೂ ಕೂಡ ಏನು ಮಾಡ್ತಾರೆ ಅಂತೇಳಿದರೆ ಅದು ನಿರ್ಲಕ್ಷ್ಯ ಮಾಡ್ತಾರೆ. ಹಲ್ಲೆಲೂಯ. ಸೊ ಆದ ಕಾರಣ ಈ ದಿನದ ವಾಕ್ಯ ಏನು ಹೇಳ್ತದೆ ಹೇಳಿದರೆ, ಯೂದನ ಒಂದು ಉದಾಹರಣೆ ನಾವು ನೋಡಿದೆವು. ನಾವು ನಿರ್ಲಕ್ಷ್ಯ ಮಾಡಿದರೆ ನಾವು ಏನು ಮಾಡ್ತೇವೆ, ಹಿಂತಿರುಗುವಂಥ ಅಂದರೆ ಬೇಕು ಬೇಕಂತೆ ನಾವು ಅಲಕ್ಷ್ಯ ಮಾಡಿದರೆ ಹಿಂತಿರುಗುವಂಥ ಚಾನ್ಸ್ ಕೂಡ ಅಲ್ಲಿ ಸೈತಾನ ಮಿಸ್ ಮಾಡಿಬಿಡ್ತಾನೆ. ಅದಕ್ಕೆ ಪ್ರೀತಿಯುಳ್ಳ ಬಿಜ್ಜೆ ವೀಕ್ಷಕರೇ, ಈ ದಿನದ ಮಾತು ಅನ್ನು ನಾವು ಎಚ್ಚರಿಕೆಯಾಗಿ ಕೂಡ ನಾವು ತೆಗೆದುಕೊಳ್ಳುವಂಥವರಾಗಿರಬೇಕು. ನಾವು ನಮ್ಮ ನಡತೆಯನ್ನು ನಾವು ದೇವರ ವಾಕ್ಯದ ಮೂಲಕ ಶುದ್ಧಪಡಿಸಿಕೊಳ್ಳುವಾಗ ದೇವರ ಆಶೀರ್ವಾದವು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಅದಕ್ಕಾಗಿ ಈ ವಾಕ್ಯವನ್ನು ನಾವು ಗಮನಿಸಿ ಈ ದಿನ ನಾವು ನಡೆಯುವ ದೇವರ ನಾಮಕ್ಕೆ ಮೈಮೆಂಟಾಗಲಿ. ನಾವು ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದ ದೇವರೇ, ನಮ್ಮನ್ನು ಎಲ್ಲ ವಿಷಯಗಳನ್ನು ನಮಗೆ ಬೋಧಿಸಿ ಸರ್ವ ಸತ್ಯಕ್ಕೆ ನಮ್ಮನ್ನು ನಡೆಸ್ತಾ ಬಂದಿರುವ ಪವಿತ್ರ ಆತ್ಮನೇ, ಈ ದಿನವೂ ಕರ್ತನೆ ವಾಕ್ಯವನ್ನು ನಾವು ಗಮನಿಸಿ ನಡೆಯುವುದರಿಂದ ಕರ್ತನ ನಮ್ಮ ನಡತೆ ಶುದ್ಧವಾಗ್ತದೆ, ಮತ್ತು ಕರ್ತನೆ ನಾವು ನಿನ್ನ ಆಶೀರ್ವಾದಗಳಿಗೆ ಬಾಧ್ಯರಾಗ್ತೇವೆ. ಇಲ್ಲವಾದರೆ ಅಲಕ್ಷ್ಯ ಮಾಡುವಾಗ, ಯೂದನು ಅಲಕ್ಷ್ಯ ಮಾಡಿದಾಗೆ, ನಾವು ಅಲಕ್ಷ್ಯ ಮಾಡುವಾಗ ನಮ್ಮ ವಾಕ್ಯ ನಮ್ಮಲ್ಲಿ ನೆಲೆಗೊಂಡದೆ, ಲೋಕದ ಸಂಗತಿಗಳು ನೆಲೆಗೊಂಡಿರುವಾಗ ಯಾವ ಸಂಗತಿಗಳು ಅಲ್ಲಿ ಆಗ್ತದೆ ಎಂಬುದಾಗಿ ನಾವು ನೋಡಿದೆವು. ಈ ದಿನ ದೇವರೇ ಈ ಎಚ್ಚರಿಕೆಯ ಮಾತುಗಳು ಕರ್ತನೆ ಪ್ರತಿಯೊಬ್ಬೊಬ್ಬ ವೀಕ್ಷಕರು ತಮ್ಮ ಜೀವಿತದಲ್ಲಿ ತೆಗೆದುಕೊಂಡು ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲಿ ಕರ್ತನೆ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲ ಮಹಿಮೆ ನಿನಗುಂಟಾಗಲಿ, ಯೇಸುವಿನ ನಾಮದಲ್ಲಿ, ಆಮೆನ್.